ಭಾಗ್ಯಲಕ್ಷ್ಮಿ ಧಾರಾವಾಹಿಯ ತಾಂಡವ್ ಈಗ ವೀಕ್ಷಕರ ಕಣ್ಣಲ್ಲಿ ಕೋಪ ಮೂಡಿಸುತ್ತಿರುವ ಪಾತ್ರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೂಡಿ ಬರುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಾಯಕ ಕಳನಾಯಕ ಎಲ್ಲವೂ ತಾಂಡವ್ ಈಗಾಗಲೇ ತಾಂಡವ್ ಭಾಗ್ಯಳನ್ನ ಮದುವೆಯಾಗಿದ್ದು ಅವಳು ದಡ್ಡಿ ಎಂಬ ಕಾರಣಕ್ಕೆ ಶ್ರೇಷ್ಠ ಜೊತೆ ಸಂಬಂಧ ಇಟ್ಟುಕೊಂಡಿದ್ದು ಈಗ ಹೆಂಡತಿಗೆ ಹಾಗೂ ತಾಯಿಗೆ ಪಾಠ ಕಲಿಸಬೇಕು ಎಂದು ಮನೆಯಿಂದ ಹೊರಗಡೆ ಬಂದಿದ್ದಾನೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯನ್ನ ನೋಡುವ ಪ್ರತಿಯೊಬ್ಬರು ತಾಂಡವನ್ನ ಬೈಯುತ್ತಲೇ ಇರುತ್ತಾರೆ ಬಾಗೇಳ ಜೊತೆ ಬಾಳುವುದು ಬಿಟ್ಟು ಯಾಕೆ ದಡ್ಡನಂತೆ ಆಡುತ್ತಿದ್ದಾನೋ ಎಂದು ಹೇಳುತ್ತಿರುತ್ತಾರೆ ತಾಂಡೋ ಪಾತ್ರದಲ್ಲಿ ನಟಿಸುತ್ತಿರುವ ನಟ ಸುದರ್ಶನ್ ರಂಗಪ್ರಸಾದ್ ಸ್ಯಾಂಡಲ್ವುಡ್ ನಟಿ ಸಂಗೀತಾ ಭಟ್ ಪತಿ ಏಳು ವರ್ಷಗಳ ಹಿಂದೆ ಈ ಜೋಡಿ ಪ್ರೀತಿಸಿ ಸಿಂಪಲ್ ಆಗಿ ಮದುವೆಯಾಗಿದ್ದಾರೆ ಜರ್ಮನಿಯ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಸುದರ್ಶನ್ ರಂಗಪ್ರಸಾದ್ ಬೆಂಗಳೂರಿಗೆ ವಾಪಸ್ ಆಗಿದ್ದೇ ತಡ ಲೈಫ್ ಟರ್ನಿಂಗ್ ಪಾಯಿಂಟ್ ಪಡೆದುಕೊಂಡಿತ್ತು ಐಟಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡವರು ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ತು ಸಿನಿಮಾದಲ್ಲಿ ನಾಯಕಿಗೆ ಗಾಳ ಹಾಕಿದ ಸುದರ್ಶನ್ ಲಕ್ ಡಬಲ್ ಆಗಿತ್ತು ಸುದರ್ಶನ್ಗೆ ನಿರ್ದೇಶಕ ಪವನ್ ಒಡೆಯರ್ ಹಲವು ವರ್ಷಗಳ ಸ್ನೇಹಿತರಾಗಿದ್ದರು ಪ್ರೀತಿ ಗೀತಿ ಇತ್ಯಾದಿ ಚಿತ್ರದಲ್ಲಿ ಸುದರ್ಶನ್ಗೆ ನಟಿಸಲು ಅವಕಾಶ ಕೊಟ್ಟರು ಇದರಲ್ಲಿ ಸಂಗೀತ ಭಟ್ ನಾಯಕಿಯಾಗಿದ್ದರು ನಾಯಕಿಯ ಎಕ್ಸ್ ಬಾಯ್ ಫ್ರೆಂಡ್ ಸುದರ್ಶನ್ ಸುದರ್ಶನ್ಗೆ ಸಿಕ್ಕಿತ್ತು ಸಂಗೀತ ಶೂಟಿಂಗ್ ಸೆಟ್ನಲ್ಲಿ ಭೇಟಿಯಾದ ಮೊದಲ ದಿನದಿಂದಲೇ ಕಾಳು ಹಾಕಲು ಶುರು ಮಾಡಿದ ಸುದರ್ಶನ್ ಸಂಗೀತ ರಿಯಲ್ ಲೈಫ್ ಲವರ್ ಆಗಿ ಬಹುಬೇಗನೆ ಪ್ರಮೋಷನ್ ತೆಗೆದುಕೊಂಡರು ಆದರೆ ಭೇಟಿಯಾದ ಮೊದಲ ದಿನ ಸಂಗೀತನ ಹಾಯ್ ಎಕ್ಸ್ ಗರ್ಲ್ ಫ್ರೆಂಡ್ ಎಂದಿದ್ದ ಸುದರ್ಶನ್ ಈಗ ಅವಳು ನನ್ನ ಅರ್ಧಾಂಗಿ ಎನ್ನುತ್ತಿದ್ದಾರೆ ಸುದರ್ಶನ್ ಕೆಲಸ ಮಾಡುತ್ತಲೇ ಶನಿವಾರ ಹಾಗೂ ಭಾನುವಾರ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಜನರನ್ನ ನಗಿಸುತ್ತಿದ್ದರು ಸ್ನೇಹಿತರ ಜೊತೆ ಸೇರಿ ತಮ್ಮದೇ ಒಂದು ತಂಡ ಕಟ್ಟಿಕೊಂಡು ವೀಕೆಂಡ್ಗಳಲ್ಲಿ ಕೆಲ ಏರಿಯಾಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಜನರಿಗೆ ಮನರಂಜನೆಯನ್ನ ಕೊಡುತ್ತಿದ್ದರು ಇವರದೇ ಆದ ಯೂಟ್ಯೂಬ್ ಚಾನೆಲ್ ಅನ್ನ ಕೂಡ ಬಂದಿದ್ದು ಅದಕ್ಕೆ ಲಾಲ್ಬೋಗ್ ಎಂದು ಹೆಸರಿಟ್ಟಿದ್ದಾರೆ ಆಕಸ್ಮಿಕವಾಗಿ ಸಿನಿಮಾ ನಲ್ಲಿ ಭೇಟಿಯಾಗಿ ಕೊನೆಗೆ ಜೋಡಿಯಾದ ಇವರಿಬ್ಬರು ಮದುವೆಯಾಗಿ ಏಳು ವರ್ಷಗಳು ಕಳೆದಿದೆ ಕಳೆದ ಒಂದು ವರ್ಷದಿಂದ ಸುದರ್ಶನ್ ಕಿರುತೆರೆಗೆ ಎಂಟ್ರಿ ಕೊಟ್ಟು ಮಿಂಚುತ್ತಿದ್ದಾರೆ ತಾಂಡವ್ ಪಾತ್ರವನ್ನ ವೀಕ್ಷಕರು ಬೈದುಕೊಂಡೇ ಮೆಚ್ಚಿಕೊಂಡಿದ್ದಾರೆ ಭಾಗ್ಯಲಕ್ಷ್ಮಿ ಸುದರ್ಶನ್ ಮೊದಲ ಸೀರಿಯಲ್ ಇದರಲ್ಲಿ ಭಾಗ್ಯಪತಿ ಪಾತ್ರದಲ್ಲಿ ನಟಿಸುತ್ತಿದ್ದು ಪ್ರೇಕ್ಷಕರನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಸುದರ್ಶನ್ ರಂಗಪ್ರಸಾದ್ ಹಾಗೂ ಪತ್ನಿ ಸಂಗೀತಾ ಭಟ್ ಹಾಗಾಗ ಪ್ರವಾಸ ಹೋಗಲು ಬಯಸುತ್ತಾರೆ ಆಗಾಗ ಇಬ್ಬರು ಸುಂದರವಾದ ಫೋಟೋ ಶೂಟ್ ಕೂಡ ಮಾಡಿಸಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಿರುತ್ತಾರೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು